ಇವತ್ತೇನು ಆ ತಾಯಿ ರಾಕ್ಷಸರನ್ನು ಕೊಲ್ತಕ್ಕಂಥ ಸಂದರ್ಭದಲ್ಲಿ ಒಂದನಿ ರಕ್ತವು ಕೂಡ ಭೂಮಿ ಮೇಲೆ ಬಿದ್ದರೆ ಲಕ್ಷಾಂತರ ರಕ್ತ ಬಿಯಾಸುರರು ಹುಡ್ತಾರೆ ಅನ್ನೋ ಕಾರಣದಿಂದ ತಾಯಿ ಚಾಮುಂಡೇಶ್ವರಿಯ ತಂಗಿ ತ್ರಿಪುರ ಸುಂದರ ದೇವಿ ಕೆಳಗಡೆ ನಾಲಿಗೆಯನ್ನು ಒಡ್ಡಿ ಆ ರಕ್ತ ಒಂದನಿಯೂ ಕೂಡ ನೆಲದ ಮೇಲೆ ಬೀಳದಿರ್ತಕ್ಕಂಥದ್ದನ್ನು ಮಾಡಿದ್ದಾರೆ ಅಂತಕ್ಕಂಥ ಒಂದು ಪ್ರತೀಕವನ್ನು ನಾವೆಲ್ಲರೂ ಕೂಡ ಕೇಳಿದ್ದೇವೆ. ಇಂಥ ಒಂದು ಸನ್ನಿವೇಶದಲ್ಲಿ ಈ ಕನ್ನಡ ನಾಡಿಗೆ ಏನು ಬಂದಿದೆ, ಈ ಒಂದು ಭೀಕರವಾದಂಥ ಬರಗಾಲ, ಆ ತಾಯಿ ಚಾಮುಂಡೇಶ್ವರಿ ಕೃಪೆ ತೋರಬೇಕು. ನಾವೆಲ್ಲರೂ ಕೂಡ ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ಹಿಂದೆ ರಾಕ್ಷಸರನ್ನು ಕೊಲ್ತಕ್ಕಂಥದ್ದಿತ್ತು, ಆದರೆ ಇವತ್ತು ನಮ್ಮಲ್ಲೇ ರಾಕ್ಷಸ ಗುಣಗಳಿದ್ದಾವೆ. ನಾವು ಪ್ರತಿಯೊಬ್ಬರು ಕೂಡ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ರಾಕ್ಷಸ ಗುಣವನ್ನು ಬಿಟ್ಟು ದೈವತ್ವ ಗುಣದ ಕಡೆಗೆ ನಾವೆಲ್ಲರೂ ಕೂಡ ಮಾನವರು ಸಾಗಬೇಕು. ಇದು ಮಾನವ ಜನ್ಮ, ಅಪರೂಪವಾದಂಥ ಮಾನವ ಜನ್ಮ. ಸಾವು ಹುಟ್ಟು ಸಾವಿನ ಮಧ್ಯೆ ನಾವೇನನ್ನು ಪ್ರೀತಿಯನ್ನು ವಿಶ್ವಾಸವನ್ನು ಗಳಿಸಿರ್ತೇವೆ, ಏನನ್ನು ಬಿಟ್ಟೋಗಿರ್ತವೆ ಅವನು ಮಾತ್ರ ಶಾಶ್ವತವಾಗಿ ಯಾವತ್ತೂ ಕೂಡ ಉಳಿಲಿಕ್ಕೆ ಸಾಧ್ಯ. ದ್ವೇಷ ಅಸೂಯೆಗಳನ್ನು ಮಹಾದೇವಪ್ಪನವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು, ನಾವೆಲ್ಲರೂ ಕೂಡ ದ್ವೇಷ ಅಸೂಯೆಗಳನ್ನು ಬಿಟ್ಟು ಅಭಿವೃದ್ಧಿಯಲ್ಲಿ ಒಟ್ಟಾಗಿ ಒಂದಾಗಿ ಹೋಗಬೇಕು ಅಂತಕ್ಕಂಥ ಕರೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಕೊಟ್ಟಿದ್ದಾರೆ. ಹಂಸಲೇಖಾರ ಅವರು ಕೂಡ ಸವಿವರವಾಗಿ ಮಾತನಾಡಿದ್ದಾರೆ. ಇವತ್ತು ನಾವೆಲ್ಲರೂ ಕೂಡ ಮೈಸೂರು ನಮ್ಮ ಊರು ನಮ್ಮ ನಗರ, ದೂರ ದೂರದ ಊರುಗಳಿಂದ ದೇಶದಾದ್ಯಂತ ಜನರು ಬರ್ತಾರೆ. ಮೈಸೂರಿನಲ್ಲಿ ಇವತ್ತೇನು ದಸರಾ ಇವತ್ತು ಪ್ರಾರಂಭ ಆಗಿದೆ, ಅದು ಕಲೆ ಇರ್ಬೋದು, ಸಾಹಿತ್ಯ ಇರ್ಬೋದು, ನಾಟಕ ಇರ್ಬೋದು, ಕುಸ್ತಿ ಇರ್ಬೋದು, ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ವಿಜೃಂಭಣೆಯಿಂದ ವಿಜೃಂಭಿಸ್ತಕ್ಕಂಥದ್ದು ಈ ಮೈಸೂರು ನಗರದಲ್ಲಿ 9 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯುತ್ತೆ. ನಮ್ಮ ಎಲ್ಲ ಅಧಿಕಾರಿಗಳು ಕೂಡ ಸಜ್ಜಾಗಿದ್ದಾರೆ. ಈ ಅಧಿಕಾರಿಗಳೆಲ್ಲರೂ ಕೂಡ ಸಜ್ಜಾಗಿ ಇವತ್ತೇನು ಭಾಳ ದೂರ ದೂರದ ಊರುಗಳಿಂದ ಫ್ರೀ ಬಸ್ಸಿನ ವ್ಯವಸ್ಥೆ ಇರೋದ್ರಿಂದ ಲಕ್ಷಾಂತರ ಜನರು ಬರ್ತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಿದೆ ಈ ಬಾರಿ ಮೈಸೂರು ನಗರಕ್ಕೆ. ಇದೆಲ್ಲವನ್ನು ಶಿಸ್ತಿನಿಂದ ಯಶಸ್ವಿಯಾಗಿ 9 ದಿನಗಳ ಕಾಲವೂ ಕೂಡ ಯಶಸ್ವಿಯಾಗಿ ನಡೆದು ಈ ನಾಡಿಗೆ ಒಳ್ಳೆಯದಾಗಬೇಕು, ಆ ಮಳೆ ಬೆಳೆ ಸೌಖ್ಯ ತಂದು ನಮ್ಮ ರೈತರಿಗೆ, ನಾಡಿನ ರೈತರಿಗೆ ಒಳ್ಳೆಯದಾಗಬೇಕು, ದನಕರುಗಳಿಗೆ ಸಕಲೆಂಟು ಜೀವರಾಶಿಗಳಿಗೂ ಕೂಡ ಒಳ್ಳೆಯದಾಗ್ತಕ್ಕಂಥ ಪ್ರಾರ್ಥನೆಯನ್ನು ನಾವೆಲ್ಲರೂ ಕೂಡ ಮಾಡೋಣ. 9 ದಿನಗಳ ಕಾಲ ನಮ್ಮ ಉಸ್ತುವಾರಿ ಸಚಿವರು ಜಿಲ್ಲಾ ಅಧಿಕಾರಿಗಳ ನೇತೃತ್ವದಲ್ಲಿ ಯಶಸ್ವಿಯಾಗಿ ದಸರಾ ನಡೆಯಲಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿವರ್ಯರು, ಶಾಸಕರು, ಚುನಾಯಿತ ಪ್ರತಿನಿಧಿಗಳು, ಮಹಾಪೌರರು, ಉಪಮಹಾಪೌರರು ಎಲ್ಲರೂ ಕೂಡ ಸಜ್ಜಾಗಿ ಒಟ್ಟಾಗಿ ಮಾಡ್ತಾ ಇದ್ದಾರೆ. ಅವರಿಗೆ ಭಾಗವಹಿಸಿದಕ್ಕಂಥ ತಮಗೆಲ್ಲರೂ ಕೂಡ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾಕಾಲ ಇರಲಿ, ತಮಗೆಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.